ಸಂತಸವಾಗಿ ಮುಂಬರುವುದಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ದೇವಸ್ಥಾನದ ಆಶ್ರಯಕ್ಕೆ ಆಶೀರ್ವಾದ ಪಡಿತಾ ಇದ್ದಾರೆ ಭಕ್ತಾದಿಗಳು. ಎಲ್ಲ ಸಹಕರಿಸಬೇಕು ಅಂತ ಸ್ವೀಕರಿಸಬೇಕು ಪ್ರತಿಯೊಬ್ಬರು ಕೂಡ. ಹಾಗೆ ಇನ್ನು ಸಂಜೆ ಮುಖ್ಯ ಅತಿಥಿಗಳಾಗಿ ಆಗಮಿಸುವಂತಹ ಭಕ್ತಾದಿಗಳು ಸನ್ಮಾನ್ಯ ಶ್ರೀ ಮುನಿರತ್ನರವರು ಮತ್ತೆ ಸನ್ಮಾನ್ಯ ಶ್ರೀ ನಾಲ್ಕು ಮಂದಿ ಎಲ್ಲರಿಗೂ ಕೂಡ ಶುಭಾಶಯ. ಮತ್ತೆ ಸಮಸ್ತ ಲೋಕ ಜನಗಳು ಸುಖವಾಗಿರಲಿ ಎಂದು ಕೇಳಿಕೊಳ್ತಾ ಇವತ್ತಿನ ದಿನ ಸರ್ವೇ ಜನೋ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ನೀವು ತಾಯಿ ಮಾತೆ ಗಂಗಮ್ಮ ದೇವಿಯ 41ನೇ ವರ್ಷದ ಒಂದು ಜಾತ್ರಾ ಮಹೋತ್ಸವ ಹಾಗೂ ನಾಗರ ಪಂಚಮಿಯ ಪವಿತ್ರವಾಗಿರ್ತಕ್ಕಂಥ ಸೋಮವಾರದ ದಿವಸ ಇವತ್ತು 10,000 ಹೆಣ್ಮಕ್ಕಳುಗಳು ಬಂದು ತಾಯಿಯ ದರ್ಶನ ಮಾಡೋದ್ರ ಮೂಲಕ ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ದೇವಾನುದೇವತೆಗಳನ್ನು ಕೂಡ ಪೂಜೆ ಮಾಡೋದ್ರ ಮೂಲಕ ಆರಾಧನೆ ಮಾಡೋದ್ರ ಮೂಲಕ ಅಭಿಷೇಕ ಮಾಡೋದ್ರ ಮೂಲಕ ಒಂದು ವಿಶಿಷ್ಟವಾಗಿರ್ತಕ್ಕಂಥ 10,000 ವರ್ಷಗಳಿಂದಲೂ ಕೂಡ ಒಂದು ನಂಬಿಕೆ ಇಟ್ಟು ಆ ತಾಯಿಗೆ ಪೂಜೆ ಸಲ್ಲಿಸಿ ಹೋದಂಥ ಸಂದರ್ಭಗಳ ಬಗ್ಗೆ ಇವತ್ತು ತಾಯಿಯ ಬಗ್ಗೆ ಅಪಾರವಾದಂಥ ಮೆಚ್ಚುಗೆ ಇವತ್ತು 10,000 ಹೆಣ್ಮಕ್ಕಳಿಂದ ಬರ್ತಾ ಇರ್ತಕ್ಕಂಥದ್ದು ಸ್ವಾಗತ. ಇಂಥ ಒಂದು ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಶಾಸಕ ವಿಶೇಷವಾಗಿ ಪಂಚನಾಗ ದೇವಾಲಯ ಅದೇ ಬೆಂಗಳೂರಿನಲ್ಲಿ ಮಾರಪ್ಪ ನಾಯ್ಡು ಇವತ್ತು ಕರೆಯುವುದು ಬಹಳ ಶ್ರಮವಹಿಸಿ ಗಂಗಮ್ಮ ದೇವರು ಒಂದು ಜಾತ್ರೆ ಆಗಲಿ ಮತ್ತು ನಾಗರ ಪಂಚಮಿ ದಿನ ವಿಶೇಷವಾಗಿ ಶ್ರೀ ಮಹಾಲಕ್ಷ್ಮಿಯ ಕ್ಷೇತ್ರದ ಎಲ್ಲ ಭಕ್ತಾದಿಗಳು ಈ ಬಂದು ನಾಗರಿಕ ಅಲ್ಲಿಗೆ